ನಮಸ್ಕಾರ ವೀಕ್ಷಕರೇ, ಎವ್ರಿಡೇ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬಾ ಸೂಪರ್ ಆಗಿರುವ ಬೇಬಿ ಕಾರ್ನ್ ಮಂಚೂರಿಯನ್ನು ತುಂಬಾ ಸಿಂಪಲಾಗಿ ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದೆಂದು ಹೇಳ್ತಾ ಇದ್ದೇನೆ. ಬನ್ನಿ, ತಡ ಮಾಡದೆ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಬೇಬಿ ಕಾರ್ನನ್ನು ಕ್ಲೀನ್ ಮಾಡಿಟ್ಟಿದ್ದೇನೆ. ಬನ್ನಿ, ಇದನ್ನು ಯಾವ ರೀತಿ ಕಟ್ ಮಾಡೋದೆಂದು ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮೊದಲು ಬೇಬಿ ಕಾರ್ನನ್ನು ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಕಟ್ ಮಾಡಿರುವ ಬೇಬಿ ಕಾರ್ನಿಗೆ ಸುಮಾರು 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್, 1¼ ಟೇಬಲ್ ಸ್ಪೂನ್ನಷ್ಟು ಮೈದಾ, 1 ಟೇಬಲ್ ಸ್ಪೂನ್ನಷ್ಟು ಅಚ್ಚಕಾರದ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಿದ್ದೇನೆ ಇಲ್ಲಿ. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೀರು ಹಾಕಲಿಕ್ಕೆ ಇಲ್ಲ, ಡ್ರೈ ಆಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೆ ಅಂದರೆ ಇದು ಬೇಬಿ ಕಾರ್ನಿಗೆ ಚೆನ್ನಾಗಿ ಇದರದ್ದು ಕಾರ್ನ್ಫ್ಲೋರ್ ಇದ್ದು ಕೋಟಿಂಗ್ ಆಗಬೇಕು. ಒಮ್ಮೆ ಫುಲ್ ಕಂಪ್ಲೀಟಾಗಿ ಕೋಟಿಂಗ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು. ಜಾಸ್ತಿ ಇಲ್ಲ, ಜಾಸ್ತಿ ಅಂದರೆ 1½ ಟೇಬಲ್ ಸ್ಪೂನ್ನಷ್ಟು ನೀರು ಸಾಕಾಗ್ತದೆ. ಇವಾಗ ನೋಡಿ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೇನೆ. ಸೇರಿಸಿಕೊಂಡು ಅದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಬೇಕು ಅಂದರೆ ಮಿಕ್ಸ್ ಮಾಡ್ಕೊಂಡು ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕಲಿಕ್ಕಿಲ್ಲ. ಹಾಗೆ ಇದನ್ನು ಮ್ಯಾರಿನೇಟ್ ಮಾಡಿ ಇಡಲಿಕ್ಕಿಲ್ಲ. ಇದನ್ನು ತಕ್ಷಣಕ್ಕೆ ಫ್ರೈ ಮಾಡ್ಕೊಳ್ಳೋದು. ಇದನ್ನು ಸ್ವಲ್ಪ ಹೊತ್ತು ಬಿಟ್ಟರೆ, ಅಂದರೆ ಅದರೊಳಗೆ ನೀರು ಬಿಟ್ಟು ಅದು ಸ್ವಲ್ಪ ನೀರಾಗುವ ಚಾನ್ಸಸ್ ಇರುವ ಕಾರಣ ಮ್ಯಾರಿನೇಟ್ ಮಾಡಿ ಇಡಲಿಕ್ಕಿಲ್ಲ. ಆವಾಗಲೇ ತಕ್ಷಣ ಒಮ್ಮೆ ಮಿಕ್ಸ್ ಮಾಡಿದ ಕೂಡಲೇ ಇದನ್ನು ಫ್ರೈ ಮಾಡ್ಕೊಳ್ಳೋದು. ಇವಾಗ ನೋಡಿ ಇದು ಆಗಿದೆ ಕನ್ಸಿಸ್ಟೆನ್ಸಿ, ನೀವು ಇವಾಗ ನೋಡಿಕೊಳ್ಬೋದು. ಇವಾಗೊಂದು ನಾನು ಬಾಣಲೆಯನ್ನು ಬಿಸಿ ಮಾಡಲಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇನೆ. ನಿಮ್ಗೆ ಯಾವ ಕುಕ್ಕಿಂಗ್ ಆಯಿಲ್ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಇವಾಗ ಎಣ್ಣೆ ಬಿಸಿಯಾಗಿರೋ ಕಾರಣ ನಾನಿಲ್ಲಿ ಬೇಬಿ ಕಾರ್ನನ್ನು ಬಿಡಿ ಬಿಡಿಯಾಗಿ ಬಿಡ್ತಾ ಇದ್ದೇನೆ. ಇದನ್ನು ಒಂದೊಂದಾಗಿ ಬಿಡಿ, ಒಟ್ಟಿಗೆ ಮುದ್ದೆ ಮುದ್ದೆ ಮಾಡಿ ಬಿಡಬೇಡಿ. ಇದನ್ನು ಬಿಡಿ ಬಿಡಿಯಾಗಿ ಬಿಟ್ಕೊಳ್ಬೇಕು. ಮತ್ತು ಹಾಕಿದ ತಕ್ಷಣ ಇದು ಸೌಟ್ ಹಾಕಲಿಕ್ಕಿಲ್ಲ, ಅದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಸೌಟ್ ಹಾಕ್ಕೊಳ್ಬೇಕು. ಹಾಕಿದ ತಕ್ಷಣ ಸೌಟ್ ಹಾಕ್ಕೊಂಡ್ರೆ ತಲೆ ಹಿಡಿದು ಕೋಟಿಂಗ್ ಎಲ್ಲ ಬಿಡ್ತದೆ. ಹಾಗಾಗಿ ಹಾಕಿದ ತಕ್ಷಣ ಸೌಟ್ ಹಾಕ್ಕೊಳ್ಬೇಡಿ. ಹಾಗೆ ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ ಎಂದು ಕನ್ಫರ್ಮ್ ಮಾಡಿದ್ಮೇಲೆ ಹಾಕ್ಕೊಳ್ಳಿ. ಯಾಕೆಂದರೆ ಎಣ್ಣೆ ಚೆನ್ನಾಗಿ ಬಿಸಿ ಆದರೆ ಮಾತ್ರ ಅದು ಸರಿಯಾಗಿ ಫ್ರೈ ಆಗಿ ಕ್ರಿಸ್ಪಿಯಾಗಿ ಬರೋದು. ಇಲ್ಲಾಂದರೆ ಸ್ವಲ್ಪ ಆಯಿಲ್ ಆಯಿಲ್ ಆಗಿ ಬರ್ತದೆ, ಮತ್ತು ಇದರಲ್ಲಿ ತಳ ಹಿಡಿದಾಗೆ ಆಗ್ತದೆ. ಹಾಗಾಗಿ ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಈ ರೀತಿಯಾಗಿ ಬಿಟ್ಕೊಂಡ್ರೆ ಆಯಿತು. ಇವಾಗ ನೋಡಿ ಸ್ವಲ್ಪ ಕ್ರಿಸ್ಪಿ ಆಗಿದೆ, ಹಾಗಾಗಿ ನಾನು ಇವಾಗ ಸೌಟ್ ಹಾಕಿ ತಿರುಗಿಸ್ತಾ ಇದ್ದೇನೆ. ಇನ್ನು ಇದನ್ನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಸೌಟಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ಫ್ರೈ ಮಾಡಿ. ಮತ್ತು ಇದರ ಫ್ಲೇಮನ್ನು ನೀವು ನಿಮಗೆ ಬೇಕಾದಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಮ್ಮೆ ಲೋ ಹೈ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇರಬೇಕಾಗ್ತದೆ. ಯಾಕೆಂದರೆ ಹೈ ಇಟ್ಟರೆ ಒಮ್ಮೆ ಜಾಸ್ತಿ ಆಗ್ತದೆ, ಲೋ ಇಟ್ಟರೆ ಕಮ್ಮಿ ಆಗ್ತದೆ. ಹಾಗಾಗಿ ನೀವು ಫ್ಲೇಮನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಫ್ರೈ ಮಾಡಿ. ಇನ್ನು ಇದು ಫ್ರೈ ಮಾಡ್ತಾ ಮಾಡ್ತಾ ನೋಡಿ ಆ ಬಬಲ್ಸ್ ಕೂಡ ಕಮ್ಮಿ ಆಗ್ತದೆ. ಆವಾಗ ನಿಮಗೆ ಕ್ರಿಸ್ಪಿನೆಸ್ ಗೊತ್ತಾಗ್ತದೆ, ಅದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಅಂತ ಫೀಲ್ ಆಗ್ತದೆ. ಆ ಟೈಮಲ್ಲಿ ಇದನ್ನು ತೆಗೆದುಬಿಟ್ರೆ ಆಯಿತು. ನೋಡಿ ಇವಾಗ ಇದಾಗಿದೆ, ಇನ್ನು ಇದನ್ನು ತೆಗಿತಾ ಇದ್ದೇನೆ. ಇನ್ನು ಹೀಗೆ ನೀವು ಉಳಿದ ಬ್ಯಾಚನ್ನು ಕೂಡ ಹಾಗೆ ಮಾಡ್ಕೊಳ್ಳಿ. ನಾನೊಂದು 2-3 ಬ್ಯಾಚಲ್ಲಿ ಇದನ್ನು ಇವಾಗ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ನೆಕ್ಸ್ಟ್ ಬ್ಯಾಚ್ ಹಾಕುವಾಗಲೂ ಅಷ್ಟೇ, ಎಣ್ಣೆ ಸರಿಯಾಗಿ ಬಿಸಿಯಾಗಿರಬೇಕು, ಆಮೇಲೆ ಹಾಕ್ಕೊಳ್ಳಿ. ಇವಾಗ ಇದು ಸೆಕೆಂಡ್ ಬ್ಯಾಚ್ ಕೂಡ ಫ್ರೈ ಮಾಡಿ ಆಗಿದೆ, ಇವಾಗ ಇದನ್ನು ತೆಗೆದುಬಿಡೋಣ. ಹೀಗೆ ನೀವೆಲ್ಲ ಉಳಿದ ಬೇಬಿ ಕಾರ್ನನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ನಾನು ಇವತ್ತು 3 ಬ್ಯಾಚಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಕಾರ್ನನ್ನು ಫ್ರೈ ಮಾಡಿ ಆಗಿದೆ. ಇನ್ನು ನೆಕ್ಸ್ಟ್ ಮಂಚೂರಿಯನ್ ಮಾಡಲು ಏನೆಲ್ಲ ಬೇಕಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಸ್ಪ್ರಿಂಗ್ ಆನಿಯನನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಹಾಗೆಯೇ ಇಲ್ಲಿ 1 ಕ್ಯಾಪ್ಸಿಕಮನ್ನು ನಾನು ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೇನೆ, ಸ್ವಲ್ಪ ದೊಡ್ಡದಾಗಿ ಸ್ಕ್ವೇರಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ನೆಕ್ಸ್ಟ್ ಇನ್ನು ಆನಿಯನನ್ನು ಕೂಡ ನಾನು ಈರುಳ್ಳಿಯನ್ನು ಕೂಡ ಈ ರೀತಿಯಾಗಿ
ಸ್ಕ್ವೇರ್ ಸ್ಕ್ವೇರ್ ಆಗಿ ಹೆಚ್ಚಿಟ್ಕೊಂಡಿದ್ದೇನೆ. ಇಷ್ಟು ದೊಡ್ಡ ನೀರುಳ್ಳಿ ಅಂತ ತಗೊಂಡಿದ್ದೇನೆ, ಒಂದು ಮೀಡಿಯಮ್ಗಿಂತ ಸ್ವಲ್ಪ ದೊಡ್ಡದು ದೊಡ್ಡದೇ ಅಂತ ಹೇಳ್ಬೋದು. ಹಾಗೆ ಒಂದು ಇಂಚಿನಷ್ಟು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಹಾಗೆ 8-10 ಬೆಳ್ಳುಳ್ಳಿ ಹೋಳುಗಳನ್ನು ಕೂಡ ಸಣ್ಣದಾಗಿ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ನೆಕ್ಸ್ಟ್ ಇನ್ನು ಸಣ್ಣದಾಗಿ 2-3 ಮೆಣಸನ್ನು ಕೂಡ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಇನ್ನು ಒಂದು ಸ್ವಲ್ಪ ಒಂದು 1/4 ಟೀಸ್ಪೂನ್ನಷ್ಟು ಪೆಪ್ಪರ್ ಹುಡಿಯನ್ನು ಇಟ್ಕೊಂಡಿದ್ದೇನೆ. ಹಾಗೆಯೇ ಇನ್ನು ಡಾರ್ಕ್ ಸೋಯಾ ಸಾಸ್ ಬೇಕು. ಇನ್ನು ನೆಕ್ಸ್ಟು ಕೆಚಪ್ಪು, ಹಾಗೆ ಚಿಲ್ಲಿ ಸೋಯಾ ಸಾಸನ್ನು ಇಲ್ಲಿ ಇಟ್ಕೊಂಡಿದ್ದೇನೆ. ಇನ್ನು ನೆಕ್ಸ್ಟು 1 ಟೀಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೇನೆ. ಬನ್ನಿ ಇನ್ನು ಇದನ್ನು ಯಾವ ರೀತಿ ಮಾಡೋದನ್ನು ನೋಡ್ಕೊಂಡು ನೋಡೋಣ. ಇವಾಗ ನಾನೊಂದು ಪ್ಯಾನನ್ನು ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡಲಿಟ್ಟಿದ್ದೇನೆ. ಇದಕ್ಕೆ ಒಂದು 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ನಾನು ಆವಾಗ ಕಾರ್ನ್ ಯಾವ ಫ್ರೈ ಮಾಡಲಿಕ್ಕೆ ಯಾವ ಎಣ್ಣೆ ತಗೊಂಡಿದ್ದೇನೆ ಅದನ್ನು ಇವಾಗ ತಗೊಂಡಿದ್ದೇನೆ. ಇನ್ನು ಎಣ್ಣೆ ಸರಿಯಾಗಿ ಬಿಸಿಯಾದ ಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಟಿರುವ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಬೆಳ್ಳುಳ್ಳಿಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಇನ್ನು ಫ್ಲೇಮನ್ನು ಕೂಡ ಅಷ್ಟೇ ಮೀಡಿಯಮ್ ಹೈಯಲ್ಲಿ ಹಾಗೆ ಇಟ್ಕೊಡ್ತಾ ಇರಿ. ಹಾಗೆ ಇದು ಸ್ವಲ್ಪ ಫ್ರೈ ಆದಮೇಲೆ ಇನ್ನು ಇದಕ್ಕೆ ಹೆಚ್ಚಿಟ್ಟಿರುವ ಶುಂಠಿಯನ್ನು ಹಾಕ್ಕೊಳ್ಳಿ. ಇನ್ನು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಇನ್ನು ಇದಕ್ಕೆ ಹೆಚ್ಚಿಟ್ಟಿರುವ ಮೆಣಸಿನಕಾಯನ್ನು ಹಾಕ್ಕೊಳ್ಳಿ. ಇನ್ನು ನೆಕ್ಸ್ಟ್ ಇದಕ್ಕೆ ಆವಾಗಲೇ ಹೆಚ್ಚಿಟ್ಟಿರುವ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕೈ ಆಡಿಸ್ತಾ ಫ್ರೈ ಮಾಡ್ತಾ ಇರಬೇಕು. ಫ್ಲೇಮನ್ನು ನೀವು ಮೀಡಿಯಂ ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ ಇಷ್ಟಾದ ಮೇಲೆ ಇನ್ನು ಇದಕ್ಕೆ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ಬೇಕು. ಇವಾಗ ಇದನ್ನು ಹಾಕಿದ ಮೇಲೂ ಹಾಗೆ ಸೌಟನ್ನು ತಿರುಗಿಸ್ತಾ ಫ್ರೈ ಮಾಡ್ತಾ ಇರಿ. ಸುಮಾರು 1-2 ನಿಮಿಷ ಫ್ರೈ ಮಾಡಿದರೆ ಸಾಕು. ಇವಾಗ ಇಷ್ಟು ಫ್ರೈ ಆದಮೇಲೆ ಇನ್ನು ಇದಕ್ಕೆ ಕೆಲವೊಂದು ಸಾಸ್ಗಳನ್ನು ಹಾಕ್ಕೊಳ್ಳುವ. ಇವಾಗ ನಾನಿಲ್ಲಿ 1 ಟೀಸ್ಪೂನ್ನಷ್ಟು ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾನು 1 ಟೇಬಲ್ಸ್ಪೂನ್ನಷ್ಟು ಸೋಯಾ ಸಾಸನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು 2 ಟೇಬಲ್ಸ್ಪೂನ್ನಷ್ಟು ಟೊಮೆಟೊ ಕೆಚಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಇನ್ನು ಇದನ್ನು ಈ ರೀತಿಯಾಗಿ ಕೈ ಆಡಿಸ್ತಾ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಾನೊಂದು ಬೌಲಲ್ಲಿ 1 ಟೀಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಅದಕ್ಕೊಂದು ಸುಮಾರಾಗಿ 1/2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ಕಾಣ್ತಾ ಇರ್ಬೋದು. ಇನ್ನು ಇದಕ್ಕೆ ಸ್ವಲ್ಪ 1/2 ಗ್ಲಾಸ್ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೇನೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಇದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಇನ್ನೂ ಒಂದು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದರ ಥಿಕ್ನೆಸ್ ನೋಡ್ಕೊಳ್ಬೋದು. ಇನ್ನು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಸುಮಾರಾಗಿ ಒಂದು 30 ಸೆಕೆಂಡ್ನಷ್ಟು ಫ್ರೈ ಮಾಡಿದರೆ ಸಾಕು. ಇವಾಗ ಇದಾಗಿದೆ. ಇದಕ್ಕೆ ಇನ್ನು ಆವಾಗಲೇ ಫ್ರೈ ಮಾಡ್ಕೊಂಡಿರುವ ಬೇಬಿ ಕಾರ್ನನ್ನು ಸೇರಿಸ್ಕೊಳ್ಳೋಣ. ಇನ್ನು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಕೋಟಿಂಗ್ ಎಲ್ಲ ಚೆನ್ನಾಗಿ ಬೇಬಿ ಕಾರ್ನಿಗೆ ಇಟ್ಕೊಳ್ಬೇಕು, ಅಲ್ಲಿವರೆಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಗ್ಯಾಸಿದ್ದು ಫ್ಲೇಮ್ ಹೈಯಾಗಿರಲಿ ಹೈಯಲ್ಲೇ ಇರಲಿ, ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೋಟಿಂಗ್ ಎಲ್ಲ ಬೇಬಿ ಕಾರ್ನಿಗೆ ತಾಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಾಗಿದೆ. ಇನ್ನು ಇದಕ್ಕೆ ಸ್ವಲ್ಪ ಪೆಪ್ಪರನ್ನು ಹಾಕ್ಕೊಳ್ಳೋಣ. ಇದು ನಿಮ್ಮ ಖಾರ ಕಣಗೋಸ್ಕರವಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 1/4 ಟೀಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಹೆಚ್ಚಿಟ್ಟಿರುವ ಸ್ಪ್ರಿಂಗ್ ಆನಿಯನನ್ನು ಹಾಕ್ಕೊಳ್ಳಿ. ಇದರ ಬದಲಿಗೆ ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇವತ್ತು ಸ್ಪ್ರಿಂಗ್ ಆನಿಯನನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದಾಗಿದೆ. ಇನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡೋಣ. ನೋಡಿ ವೀಕ್ಷಕರೇ, ಬಿಸಿ ಬಿಸಿಯಾಗಿರುವ ಬೇಬಿ ಕಾರ್ನ್ ಮಂಚೂರಿಯನ್ ಸವಿಯಲು ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾಗಿರುವಾಗಲೇ ಸರ್ವ್ ಮಾಡಿ. ಇದು ಸ್ವಲ್ಪ ತಣ್ಣಗಾದ ಮೇಲೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ತದೆ, ಯಾಕೆಂದರೆ ಇದು ಚೈನೀಸ್ ಫುಡ್ ಆಗಿರೋದ್ರಿಂದ ಇದನ್ನು ಬಿಸಿ ಬಿಸಿಯಾಗಿರುವಾಗಲೇ ಸರ್ವ್ ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಬೇಬಿ ಕಾರ್ನ್ ಮಂಚೂರಿಯನ್ನು ರೆಸ್ಟೋರೆಂಟ್ ಶೈಲಿಯಲ್ಲಿ ಯಾವ ರೀತಿ ಮಾಡೋದೆಂದು ಇನ್ನು ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ಹೇಗಿದೆ ಎಂದು ಕಮೆಂಟ್ ಮೂಲಕ ತಿಳಿಸ್ಬಿಡಿ. ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.